ಜವಳಿ ಮತ್ತು ಅಲ್ಪಸಂಖ್ಯಾತ ಸಚಿವ ಶ್ರೀಮಂತ ಪಾಟೀಲ್ 66ನೇ ಹುಟ್ಟುಹಬ್ಬ ಆಚರಣೆ ಕಾಗವಾಡ ಕ್ಷೇತ್ರದ ಶಾಸಕ ಜವಳಿ ಇಲಾಖೆಯ ಸಚಿವ ಶ್ರೀಮಂತ ಪಾಟೀಲ್ 66ನೇ ಹುಟ್ಟುಹಬ್ಬ ಅವರ ಧರ್ಮಪತ್ನಿ ಸುಪುತ್ರ ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಕೆಂಪೇವಾಡ ಸಕ್ಕರೆ ಕಾರ್ಖಾನೆ ಸಭಾಭವನದಲ್ಲಿ ಅವರ ಅಭಿಮಾನಿಗಳು ನೇತ್ರ ತಪಾಸಣೆ ಶಿಬಿರ ಮತ್ತು ಅಥಣಿ ರಕ್ತ ಭಂಡಾರ ಹಾಗೂ ಶಿರಗಾಂವಕರ್ ಬ್ಲಡ್ ಬ್ಯಾಂಕ್ ಇವರಿಂದ ರಕ್ತದಾನ ಶಿಬಿರ ನೆರವೇರಿತು ಶಿಬಿರದಲ್ಲಿ ಸಚಿವರ ಅಭಿಮಾನಿಗಳು ಕಾರ್ಯಕರ್ತರು ರಕ್ತದಾನ ಮಾಡಿದರು ಆರು ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ಹಂಚಿದರು ಶಿಬಿರದಲ್ಲಿ ತಾಲ್ಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಪ್ರೇಮಿಳ ದೇಶಪಾಂಡೆ ತಾಲ್ಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣಗೌಡ ಎಗ್ಗಣಗೌಡರ್ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಅಥಣಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶೀತಲ್ಗೌಡ ಪಾಟೀಲ್ ಬಿಜೆಪಿ ಪಕ್ಷದ ಮುಖಂಡರಾದ ಆರ್ಎಂ ಪಾಟೀಲ್ ನಾನಾ ಸಾಹೇಬ್ ಔತಾಡೆ ಅಪ್ಪ ಸಾಹೇಬ್ ಔತಾಡೆ ಅಭಯ್ ಕುಮಾರ್ ಅಕ್ಕಿವಾಟೆ ವಿನಾಯಕ್ ಬಾಗೇಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸಚಿವರ ಸುಪುತ್ರರಾದ ಶ್ರೀನಿವಾಸ್ ಪಾಟೀಲ್ ಯೋಗೇಶ್ ಪಾಟೀಲ್ ಸುಶಾಂತ್ ಪಾಟೀಲ್ ಆಗಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಸ್ವಾಗತಿಸಿದರು ಭರತೇಶ್ ನಿಡೋಣಿ ಜೆಕ ನ್ಯೂಸ್ ಕನ್ನಡ ಕಾಗವಾಡ ಪ್ರತಿ ವರ್ಷ ನಮ್ಮ ಎಲ್ಲಾ ಕಾರ್ಯಕರ್ತರು ಅದೇ ರೀತಿ ನಮ್ಮ ಫ್ಯಾಕ್ಟರಿ ಎಲ್ಲ ಕಾರ್ಮಿಕರು ಇದು ಹುಟ್ಟುಹಬ್ಬ ತಿಳಿ ಅಲ್ಲ ಇದು ಒಂದು ಗೆಟ್ ಟುಗೆದರ್ ಎಲ್ಲರೂ ಒಮ್ಮೆ ನಿಮ್ಮ ಹುಟ್ಟುಹಬ್ಬ ದಿವಸ ಕೂಡುನು ಒಂದು ಎರಡು ಮೂರು ತಾಸು ಕುಂಡುನು ಮಾತಾಡುನು ಏನ್ರಿ ಸ್ವಲ್ಪ ಉಪಹಾರ ಮಾಡಿ ಮಾಡಿ ಹೋಗುನು ಅಂದ್ರೆ ಇದು ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮ ಅದೇ ರೀತಿ ಬರೀ ಕಾರ್ಯಕ್ರಮ ಮಾಡಿ ಉಪಯೋಗಿಲ್ಲ ತಿಳಿ ನಾವು ಈ ನೇತ್ರ ಶಿಬಿರ ಕೂಡ ತೊಗೋತೀವಿ ಮತ್ತು ಇದು ರಕ್ತದಾನ ಶಿಬಿರ ಏನತ್ತೀವಿ ಅದು ಕೂಡ ತೆಗಿತೀವಿ ಸಾಕಷ್ಟು ಜನ ನೂರಾರು ಗಟ್ಟಲೆ ಜನ ರಕ್ತದಾನ ಕೊಡ್ತಾರೆ ಈ ಶಿಬಿರದಲ್ಲಿ ಕೂಡ ನೂರಾರು ಗಟ್ಟಲೆ ಜನರಿಗೆ ನಾವು ಅದು ಮೂತ್ರಪಿಂಡ ಆಪರೇಷನ್ ಇರಲಿ ಅಥವಾ ಏನೋ ಬೇರೆ ಅವ್ರಿಗೆ ತೊಂದರೆ ಇದ್ರೆ ಆ ಮುಂದಿನ ಉಪಚಾರ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಇದು ಜಸ್ಟ್ ಗೆಟ್ ಟುಗೆದರ್ ಕಾರ್ಯಕ್ರಮ ಈ ವರ್ಷ ಕೋವಿಡ್ ಇರೋದ್ರಿಂದ ನಾ ಕಾರ್ಯಕ್ರಮ ಎಲ್ಲ ಬಂದ್ ಮಾಡಿದ್ದೀವಿ ಜನ ಹೆಂಗೆ ಬರ್ತಾರೋ ಬರ್ತಾರೋ ನಮಗೆ ವಿಶ್ ಮಾಡ್ತಾರೋ ಮತ್ತು ಹೋಗ್ತಾರೋ ಒಂದೇ ಜಾಗಕ್ಕೆ ಒಮ್ಮೆ ಕೂಡಿಸೋದು ಬೇಡ್ತೀವಿ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೋಚನೆ ಮಾಡಿದ್ದೀವಿ ಸರ್ ಈಗ ಕೊರೋನಾ ಬಂದೈತೆ ಇದಕ್ಕೆ ಸಮಾಜಮುಖಿ ಕಾರ್ಯಕ್ರಮಗಳು ನಿಮ್ಮ ಫೌಂಡೇಶನ್ ವತಿಯಿಂದ ಏನೇನು ಆಯೋಜನೆ ಮಾಡ್ಕೊಳ್ಳೋಕೆ ನಾವು ಕಂಟಿನ್ಯೂಸ್ಲಿ ನಮ್ಮ ಸೋಷಿಯಲ್ ವರ್ಕ್ ಏನೇನು ಏನಿವೆ ರೈತರ ಸಲುವಾಗಿರಲಿ ಬಡವರ ಸಲುವಾಗಿರಲಿ ಯಾವತ್ತೂ ನಾವು ಚಾಲೂ ಇರ್ತೀವಿ ನಮ್ಮ ಕಡೆ ದುಡ್ಡು ಇದ್ರೆ ಸಾಕು ನಾವು ಖರ್ಚು ಮಾಡ್ಕೋತಿರ್ತೀವಿ ಯಾವತ್ತು ಸರ್ ಈಗ ನೀವು ಟೂಲರ್ಗಳನ್ನ ಕೊಡ್ತಾಯಿದ್ದೀರಾ ಇದು ಸರ್ಕಾರಿ ಖರ್ಚಲ್ಲಿ ಕೊಡ್ತಾಯಿದ್ರೆ ನಾವು ಸ್ವಂತ ಖರ್ಚು ಇದು ಸರ್ಕಾರಿ ಐತಿ ಅದು ಕೂಡಿ ಬತ್ತನನ್ನ ಇವತ್ತು ಕೊಟ್ಟು ಸರ್ ಈಗ ಮಹಾರಾಷ್ಟ್ರ ಮತ್ತೆ ಗಡಿಕೆ ತೆಗೆದು ಕರ್ನಾಟಕ ಬಸ್ಗಳಿಗೆ ಪೋಸ್ಟರ್ಗಳನ್ನ ಹಾಕ್ತಾ ಇದೆ ನಿಪ್ಪಾಣಿ ಕಾರವಾರ ನಮ್ದು ಅಂತ ಹೇಳಿ ಪೋಸ್ಟರ್ಗಳನ್ನ ಹಾಕ್ತಾ ಇದೆ ಸರ್ ಈಗ ಏನದು ಹುಚ್ಚಾಟ ಅದೇನು ಅದರಲ್ಲಿ ಏನು ತಪ್ಪಿಲ್ಲ ಕರ್ನಾಟಕ ರಾಜ್ಯ ಸಲುವಾಗಿ ಆ ವಿಷಯ ಮುಗ್ದೈತಿ ಅದ್ರ ಬಗ್ಗೆ ಮಾತಾಡೋದು ಏನು ಉಪಯೋಗಿಲ್ಲ ಟೈಮ್ ವ್ಯರ್ಥ ನಡೆದಂಗೆ ಏನೂ ಉಳಿದಿಲ್ಲ ಸುಮ್ಮನೆ ಏನು ಮಾತಾಡೋದಿಲ್ಲ ಸರ್ ಗಡಿ ವಿಚಾರವಾಗಿ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಆಕ್ರೋಶ ಪುಸ್ತಕ ಬಿಡುಗಡೆ ಮಾಡೋದ್ರಿಂದ ಏನಾದರೂ ಇದು ಮಾಡ್ತಾ ಇದ್ದಾರೆ ಏನು ಪುಸ್ತಕ ಬಿಡುಗಡೆ ಒಂದೈತಿ ರಗಡೆ ಏನು ಬೇಕಾದ ಬರೀಲಿಲ್ಲ ಈ ಗಡಿ ಬ್ಯಾಗ್ನ ಏನು ಬರೋದು ಪುಸ್ತಕದಲ್ಲಿ ಏನು ಮತ್ತು ಅದು ಏನು ಚಲೋ ಸಾಹಿತಿ ನಿರ್ಮಾಣ ಆಗುವಂಥದ್ದು ಇಂಥದ್ದು ಯಾರು ತೆಗೆದು ಮಾಡ್ತೀರಿ ದುಃಖರಿ ಅದರಲ್ಲಿ ಏನಿಲ್ಲ ನಾವು ವಿಚಾರ ಮಾಡಬಾರ್ದು ಮತ್ತು ನನಗೆ ನೀವು ರಿಕ್ವೆಸ್ಟ್ ಐತಿ ಆ ವಿಷಯ ನಾವು ಒಟ್ಟು ಕೆದ್ರಿ ತಗೊಳ್ಳೋದು ವಿಷಯ ಈ ವಿಷಯದಲ್ಲಿ ಈಗ ಸದ್ಯ ನಿಮ್ಮ ಈ ಫಂಕ್ಷನ್ದಲ್ಲಿ ಯಾರೂ ರಾಜಕಾರಣಿಗಳು ಬಂದಿಲ್ಲ ಏನ್ ಕಾರಣ ರಾಜಕಾರಣಿಗಳು ಯಾರಿಗೆ ಆಮಂತ್ರಣ ಕೊಟ್ಟಿಲ್ಲ ಯಾರಿಗೆ ಗುರುತಿಲ್ಲ ಈ ದಿವಸ ನಮ್ದು ಐತೆ ತಿಳಿ ಯಾವ ಪ್ರತಿ ವರ್ಷ ಏನು ನಮ್ಮ ಕಾರ್ಯಕರ್ತರು ನಮ್ಮ ಜನ ನಮ್ಮೆಲ್ಲ ಸಂಬಂಧಿಕರ್ತಾರೆ ಅವ್ರು ಅಷ್ಟೇ ಬರ್ತಾರೆ ನಾವು ಯಾರಿಗೆ ಆಮಂತ್ರಣ ಕೊಟ್ಟಿಲ್ಲ ಅವ್ರಿಗೆ ಗುರುತು ಕೂಡ ಇಲ್ಲ ಶೀತಲ್ ಪಾಟೀಲ್ ಉಗಾರ್ ಬದ್ರೂಕ್ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದಂಥ ಶ್ರೀಮಂತ ತಾತ್ಯ ಪಾಟೀಲ್ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ನಿಜವಾಗ್ಲೂ ಅವರ ಇವತ್ತಿನ ಈ ಕೊರೋನಾ ಒಂದು ಮಹಾಮಾರಿ ಇದರ ಸಲುವಾಗಿ ಅವರು ಯಾವುದೇ ರೀತಿ ಕಾರ್ಯಕ್ರಮ ಮಾಡಬೇಡ್ರಿ ಅಂತೇಳಿ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ರು ಕೂಡ ಈ ಒಂದು ಜನರ ಒಂದು ಹುಮ್ಮಸ್ಸ ಅವರು ಮಾಡಿರುವಂತಹ ಒಂದು ಕಾರ್ಯಗಳ ಒಂದು ಪಟ್ಟಿ ಹೇಳ್ಕೊತ ಹೋದ್ರೆ ನಿಜವಾಗ್ಲೂ ಇಡೀ ಒಂದು 224 ಶಾಸಕರಲ್ಲಿ ಒಬ್ಬ ಮಾದರಿ ಶಾಸಕರು ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಅನಿಸ್ತದ ಆ ಒಂದು ಶಾಸಕರು ನಮ್ಮ ಮತಕ್ಷೇತ್ರಕ್ಕೆ ಸಿಕ್ಕಿದ್ದ ನಮ್ಮೆಲ್ಲರ ಭಾಗ್ಯ ಅಂತ ಹೇಳಲಿಕ್ಕೆ ಇನ್ನೊಮ್ಮೆ
ನಾನು ಹೇಳಬೇಕಾಗ್ತದ. ಅದಕ್ಕೆ ಅವರ ಒಂದು ಈ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಇವತ್ತಿನ ದಿವಸ ಎಲ್ಲ ಕಡೆ ರಕ್ತದಾನ ಶಿಬಿರ ಆಗಲಿ, ಕಣ್ಣಿನ ಶಿಬಿರ ಆಗಲಿ, ಅದಕ್ಕೂ ಇನ್ನೂ ಸಾಕಷ್ಟು ಯೋಜನೆಗಳು ಹಾಕೋಬೇಕಂತೇಳಿ ಎಲ್ಲ ಕಾರ್ಯಕರ್ತರ ಹುಮ್ಮಸ್ಸಿನಿಂದ ಅವರೆಲ್ಲರೂ ವ್ಯಕ್ತಪಡಿಸಿದ್ರು ಕೂಡ. ತಾತೆ ಅವರು ಯಾವುದೋ ರೀತಿ ಕಾರ್ಯಕ್ರಮ ಮಾಡಬೇಡ ಅಂತ ಹೇಳಿದ್ರು. ಯಾವುದೋ ರಾಜಕಾರಣಿಗಳು ವ್ಯಕ್ತಿಗಳ ಇಲ್ಲಿ ಬರಬೇಕು, ಅವ್ರಿಗೆ ವಿಶ್ ಮಾಡಬೇಕು ಅನ್ನುವಂತ ಅಪೇಕ್ಷೆ ಅವರಲ್ಲಿ ಇರಲಿಲ್ಲ. ಅವರ ಅಧಿವೇಶನ ಇರೋದ್ರಿಂದ ಬರ್ಲಿಕ್ಕೆ ಆಗುದಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ, ನಿನ್ನೆನೂ ಅಲ್ಲಿ ಅಟೆಂಡ್ ಆದ್ರು, ಇವತ್ತು ಅಟೆಂಡ್ ಆಗಿ ನಾನು ಅಲ್ಲಿ ಪೂರ್ತಿ ದಿವಸ ಬೇಕಂತ ಹೇಳಿದ ಮೇಲೆ ನಾವೆಲ್ಲ ಕಾರ್ಯಕರ್ತರು ಅವರ ಅಭಿಮಾನಿಗಳ ನಾವು ಅವರಲ್ಲಿ ಒತ್ತಾಯ ಮಾಡಿ ಒಂದೇ ಇದು ಅದ ಎಲ್ಲ ಕಾರ್ಯಕ್ರಮ ನೀವು ಅಟೆಂಡ್ ಆದ್ರಿ, ಆದ್ರೆ ಒಂದು 10 ನಿಮಿಷ ಬೇಕೋ ನೀವು ಇಲ್ಲಿ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ದಕ್ಕಾಗಿ ಇವತ್ತಿನ ದಿವಸ ಶ್ರೀಮಂತ ಪಾಟೀಲ್ ಅವರ ಇಲ್ಲಿ ಬಂದಿದ್ದಾರೆ. ಅವರಿಗೆ ವಿಶ್ ಮಾಡಲಿಕ್ಕೆ ಇಡೀ ಮತಕ್ಷೇತ್ರದ ಎಲ್ಲ ಜನರು ಇವತ್ತಿನ ದಿವಸ ಬಂದು ಅವರ ಅಭಿಮಾನಿಗಳು ಬಂದಿದ್ದರು. ಈ ಅದಕ್ಕೆ ಉದಾಹರಣೆ ಒಂದೇ ಹೇಳೋದಂದ್ರೆ, ಮೊನ್ನೆ ನಡೆದಿರುವಂತ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ 23 ಗ್ರಾಮ ಪಂಚಾಯತಿಯಲ್ಲಿ 22 ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದ. ಇಡೀ 224 ಮತಕ್ಷೇತ್ರದಲ್ಲಿ ಒಂದು ಮಾದರಿ ಮತಕ್ಷೇತ್ರ ಅಂತ ಮಾಡುವಂತ ಕನಸು ಹೊತ್ತಿದ್ರು, ಆ ಮಾದರಿ ಮತಕ್ಷೇತ್ರ ಆಗೇ ಆಗ್ತದ ಅನ್ನುವಂತ ಮಾತನ್ನ ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದೀನಿ.